ಮಾಡೋದಕ್ಕೆ ಫ್ಯಾಕ್ಟ್ರಿಗಳಿಲ್ಲ, ತುಂಬಾ ಕಷ್ಟ ಆಗ್ತೈತಿ ಇಲ್ಲೆಲ್ಲ. ಯಾವ್ದ್ರ ಹೆಚ್ಚು ಓದಕ್ ಹೋಗ್ಬಾರ್ದು, ಎಷ್ಟು ಓದ್ಬೇಕು ಅಷ್ಟು ಓದಿ, ಎಲ್ಲರೂ ಒಂದು ಉದ್ಯೋಗ ಮಾಡ್ಬೇಕು. ಓದಿರೋ ಶಿಕ್ಷಣಕ್ಕೆ ಸರಿಯಾದ ಉದ್ಯೋಗ ಸಿಗ್ತಿಲ್ಲ. ಡೆವಲಪ್ಮೆಂಟ್ ಆಫ್ ಕಂಟ್ರಿ ಆಗಿ ವರ್ಲ್ಡ್ ಲೆವೆಲ್ ನಲ್ಲಿ ಈಕ್ವಾಲಿಟಿಯಲ್ಲಿ ಬರ್ತಾ ಇದೆ, ಅದು ನಾವು ಹೆಮ್ಮೆ ಪಡಬೇಕು. ನಮಸ್ಕಾರ ಮಾ ಜನತೆಗೆ, ನೀವು ನೋಡ್ತಿದ್ರಲ್ಲ ಕ್ರಿಟಿಕಲ್ ಎಕ್ಸ್. ನಾನು ಇವತ್ತು ಜನರ ಹತ್ರ ಹೋಗಿ ರಿವ್ಯೂ ಕೇಳಬೇಕು ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ, ಒಂದು ಖಾಸಗಿ ಕಂಪ್ನಿ ಆಗಿರುವಂತಹ ಅದು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಆ ರಿಪೋರ್ಟ್ ಅಲ್ಲಿ ಏನಿದೆಪ್ಪ ಅಂದ್ರೆ, ಅತಿ ಹೆಚ್ಚು ಯಾರು ಶಿಕ್ಷಣವನ್ನು ಪಡೆದಿರ್ತಾರಲ್ಲ ಅವರು ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗಿಗಳು. ಒಂದು ರಿಪೋರ್ಟ್ನ ವರದಿಯನ್ನು ಆದ ಕಾರಣ ನಮ್ಮ ಜನರಿಗೆ ಹೋಗಿ ನಮ್ಮ ಜನರ ಹತ್ರ ಹೋಗಿ ಅವರ ರಿವ್ಯೂ ಪಡ್ಕೋತೀನಿ. ಏನಪ್ಪ ಅಂದ್ರೆ, ಒಂದು ಕ್ವಶನ್ ಕೇಳ್ತೀನಿ, ಅತಿ ಹೆಚ್ಚು ಶಿಕ್ಷಣ ಯಾರು ಪಡೆದಿರ್ತಾರಲ್ಲ ಅವರು ನಮ್ಮ ದೇಶದಲ್ಲಿ ನಿರುದ್ಯೋಗಿ ಆಗಿದ್ದಾರೆ ಅಂತ ಹೇಳಿ. ಸೊ ಅವ್ರ ಅನಿಸಿಕೆ ಮತ್ತೆ ಅವ್ರ ರಿವ್ಯೂ ಅನ್ನ ಏನೇನು ಹೇಳ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ ಅಂತೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹರಿಸಿ ಇಷ್ಟ ಸರ್, ಒಂದು ಖಾಸಗಿ ರಿಪೋರ್ಟ್ ವರದಿ ಬಂದಿದೆ ಏನಪ್ಪ ಅಂದ್ರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯಾರು ಶಿಕ್ಷಣ ಪಡೆದಿರ್ತಾರಲ್ಲ ಅವರು ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗಿ ಆಗಿದ್ದಾರಂತೆ. ಸೊ ಆದ ಕಾರಣ ನಮ್ಮ ದೇಶದ ಶಿಕ್ಷಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೇಳಪ್ಪ ಏನ್ ಹೇಳೋದೈತ್ರಿ, ಎಜುಕೇಶನ್ ಫ್ರೀ ಕೊಡ್ಬೇಕು. ಅತಿ ಹೆಚ್ಚು ಯಾರು ಶಿಕ್ಷಣ ಪಡೆದಿರ್ತಾರಲ್ಲ ಅವರು ನಿರುದ್ಯೋಗಿ ಆಗಿದ್ದಾರೆ ನಮ್ಮ ದೇಶದಲ್ಲಿ. ಏ ಪಾಪ್ಯುಲೇಷನ್ ಅಷ್ಟೊಂದ್ ಐತಿ, ಏನ್ ಮಾಡ್ತೀರಪ್ಪ? ನಿಮ್ಮ ದೇಶದ ಶಿಕ್ಷಣದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ, ಹುಡುಗರೆಲ್ಲ ಓದ್ತಾರೆ, ಎಲ್ಲರೂ ಬಡವರೆಲ್ಲ ಇಲ್ಲೆಲ್ಲ ಇದಾರೆ ಅವರೆಲ್ಲ ಓದ್ತಾರೆ. ಸಿಸ್ಟಮ್ ಚೆನ್ನಾಗಿದೆ ಅವರೆಲ್ಲ. ನಮ್ಮ ದೇಶದ ಶಿಕ್ಷಣ ಚೆನ್ನಾಗಿದೆ? ಚೆನ್ನಾಗಿದೆ ಅಲ್ಲ. ಅದ್ರ ಬಗ್ಗೆ ಏನ್ ಚೇಂಜ್ ಮಾಡಂಗಿಲ್ಲ? ಚೇಂಜ್ ಏನ್ ಮಾಡಂಗೇನಿಲ್ಲ, ಅವ್ರವ್ರು ವ್ಯಕ್ತಿಯವಾಗಿ ಅವ್ರವ್ರು ಎಜುಕೇಶನ್ ಹೆಂಗಿರುತ್ತೆ ಹಂಗೆಲ್ಲ ಮಾಡ್ತಾರೆ. ಎಲ್ಲ ಕ್ಲಾಸ್ಗಳು ಅವ್ರವ್ರು ಓದ್ತಾರೆ, ಎಲ್ಲರೂ ಕಷ್ಟಪಟ್ಟು ಓದ್ತಾರೆ, ಎಲ್ಲರೂ ಸಹಕಾರ ಚೆನ್ನಾಗಿದೆ ಅವ್ರದ್ದು, ಎಲ್ಲ ಮಾಡ್ತಾರೆ. ಶಿಕ್ಷಣದ ಬಗ್ಗೆ ಹೇಳ್ಬೇಕು ಅಂದ್ರೆ, ನನಗೆ ತಿಳಿದ ಮಟ್ಟಕ್ಕೆ ಹೇಳ್ಬೇಕಂದ್ರೆ ಬಹಳ ಒಂದು ಸುಧಾರಣೆ ಮಟ್ಟಕ್ಕೆ ಬರ್ತಾ ಇದ್ದಾರೆ. ನ್ಯಾಷನಲ್ ಇದೆ, ಇವತ್ತು ಏನಿದೆ ಅಲ್ಲ, ಉನ್ನತ ಸ್ಥಾನದಲ್ಲಿ ಬೆಳೀತಾ ಇದೆ. ಡೆವಲಪ್ಮೆಂಟ್ ಆಫ್ ಕಂಟ್ರಿ ಆಗಿ ವರ್ಲ್ಡ್ ಲೆವೆಲ್ ನಲ್ಲಿ ಈಕ್ವಾಲಿಟಿಯಲ್ಲಿ ಬರ್ತಾ ಇದೆ, ಅದು ನಾವು ಹೆಮ್ಮೆ ಪಡಬೇಕು. ರಾಷ್ಟ್ರೀಯತೆ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ರೆ, ಇವತ್ತು ನಾವು ಕೆಲವು ವರ್ಷಗಳ ಹಿಂದೆ ಯಾವ ರೀತಿ ಇದ್ವಿ, ಈಗ ಯಾವ ರೀತಿ ಇದ್ದೀವಿ ಅನ್ನೋದನ್ನ ಮೋದಿ ಅವರಿಂದ ನಾವು ಇವತ್ತು ಒಳ್ಳೆ, ನಮ್ಮ ದೇಶಕ್ಕೆ ಗೌರವ ಇದೆ, ವಿಶ್ವಸಂಸ್ಥೆಯಲ್ಲಿ ಗೌರವ ಇದೆ, ಬಹಳ ಡೆವಲಪ್ಮೆಂಟ್ ಆಗಿ ರಾಷ್ಟ್ರನ ಮುಂದೆ ಆಗಿ ಬರೆಸ್ತಿದ್ದಾರೆ ಮೋದಿಯವರು. ಇದಕ್ಕೂ ನಾನು ಅವ್ರಿಗೆ ಗ್ರೇಟ್ಫುಲ್, ಅವರು ನಾನು ಬಹಳ ಹೊಗಳ್ತೀನಿ. ರಾಷ್ಟ್ರದ ಬಗ್ಗೆ ನನಗೊಂದು ಅಭಿಮಾನ ಇದೆ. ಇವತ್ತು ಶಿಕ್ಷಣ ಸಂಸ್ಥೆಯಿಂದ ಹಿಡಿದು ಪ್ರತಿಯೊಂದು ಉದ್ಯಮದಲ್ಲಿ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಗ್ತದೆ, ಅದಕ್ಕೆ ಕೆಲವೊಂದು ಟೈಮ್ ಕಾಲಾವಕಾಶ ಬೇಕಿತ್ತು. ಈಗ 50-60 ವರ್ಷ ಬರೇ ವ್ಯರ್ಥವಾಗಿ ಇದನ್ನ ನಮ್ಮ ರಾಷ್ಟ್ರನ ಇದು ಮಾಡಿದ್ರು. ಈಗ ಮೋದಿಯಿಂದ ಬಾರಿ ರಾಷ್ಟ್ರ ಮತ್ತು ಎಲ್ಲ ವರ್ಗದ ಎಲ್ಲ ಇದರಲ್ಲಿ ಸಮಸ್ಯೆಗಳಲ್ಲಿ ಕೂಡ ಪ್ರತಿಯೊಂದು ಇದರಲ್ಲಿ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕಷ್ಟೇ, ನನಗೆ ತಿಳಿದ ಮಟ್ಟಕ್ಕೆ ತಾಳ್ಮೆ ಬೇಕು. ಇನ್ನೇನು ಭಾಳ ಇಲ್ಲ, ಇನ್ನೊಂದು 5 ವರ್ಷದಲ್ಲಿ ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ತದೆ ನಮ್ಮ ದೇಶ. ನನಗೆ ತಿಳಿದ ಮಟ್ಟಿಗೆ ಅನುಭವದಲ್ಲಿ ಹೇಳಬೇಕಾದ್ರೆ ಇದು ನನ್ನ ಅನಿಸಿಕೆ. ಇದು ನಮ್ಮ ಯೂತ್ ಜನರೇಷನ್ ಅರ್ಥ ಮಾಡ್ಕೋಬೇಕು. ಹೊರ ರಾಷ್ಟ್ರಗಳು ಅಪಾಯಿಂಟ್ಗೆ ಅಲ್ಲಿ ಇಲ್ಲಿ ಹೋಗ್ತಿದ್ರು, ಮಾಡ್ತಾ ಇದಾರೆ, ಆಗ್ತಾ ಇದೆ, ಇಲ್ಲಿ ಕಂಟ್ರಿ ಬೆಳೀತಾ ಇದೆ, ಅದಕ್ಕೆ ಸಹಕರಿಸ್ಬೇಕು. ಎಲ್ಲರೂ ಒಳ್ಳೇದು ಸರ್, ಶಿಕ್ಷಣದ ಬಗ್ಗೆ ಏನ್ ಹೇಳ್ತೀರಾ? ಅದು ಹೇಳ್ತೇವೆ ಸರ್, ಶಿಕ್ಷಣ ಎಲ್ಲರೂ ಒಳ್ಳೇದಾಗ್ಬೇಕು ಸರ್, ಶಿಕ್ಷಣ ಶಿಕ್ಷಣ ಚೆನ್ನಾಗಿರ್ಬೇಕು. ಆಮೇಲೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯಾರು ಶಿಕ್ಷಣ ಪಡೆದಿರ್ತಾರಲ್ಲ ಅವ್ರು ನಿರುದ್ಯೋಗಿ ಆಗಿದ್ದಾರೆ, ಅದ್ರ ಬಗ್ಗೆ ಸರ್? ಈಗ ಗೌರ್ಮೆಂಟ್ ಮೋದಿ ಬಂದಿಗೆ ಇವತ್ತು 9 ವರ್ಷ ಸರ್, 9 ವರ್ಷದಿಂದ ಶಿಕ್ಷಣ 2 ವರ್ಷಕ್ಕೆ 20 ವರ್ಷಕ್ಕೆ 20 ಲಕ್ಷ ಜನ ಕೆಲಸ ಕೊಡ್ತಂದ್ರೆ ಅವ್ರು ಯಾವ್ದು ಏನು ಮಾಡಲ್ಲ ಸರ್. ಶಿಕ್ಷಣ ಸಿಸ್ಟಮ್ ಚೆನ್ನಾಗಿದೆ ನಮ್ಮ ದೇಶದಲ್ಲಿ? ಏ ಸರ್, ಏನು ಚೆನ್ನಾಗಿಲ್ಲ ಸರ್, ಇಲ್ಲಿ ನಮ್ದು ಡಿಸ್ಟ್ರಿಕ್ಟ್ ದಾವಣಗೆರೆ ಡಿಸ್ಟ್ರಿಕ್ಟ್ ಶಿಕ್ಷಣ ಚೆನ್ನಾಗಿದೆ, ಮತ್ತೆ ಹೊರಗಡೆ ಹೆಂಗೈತೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಮ್ಮ ದೇಶದ ಶಿಕ್ಷಣದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಶಿಕ್ಷಣ ಅಂದ್ರೆ ಇವಾಗ ಅತಿ ಹೆಚ್ಚು ಯಾರು ಶಿಕ್ಷಣ ಪಡೆದಿರ್ತಾರಲ್ಲ ನಮ್ಮ ದೇಶದಲ್ಲಿ ಅವ್ರು ಅನ್ಎಂಪ್ಲಾಯ್ಮೆಂಟ್ ಆಗಿದ್ದಾರೆ, ಅಂದ್ರೆ ನಿರುದ್ಯೋಗಿ ಆಗಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕೆಲಸಗಳು ಎಲ್ಲಿ ಸಿಗಂಗಿಲ್ಲ ಅಲ್ಲ ಹೆಚ್ಚಿಗೆ ಅವ್ರಿಗೆ, ಅದಕ್ಕೆ ಇಷ್ಟಕ್ಕೂ ಓದಿದಾರಲ್ಲ ಅದಕ್ಕೆ ವ್ಯರ್ಥ ಆಗಲ್ವಾ? ಓದಿದಾರೆ ಸರ್, ಓದ್ತಾರಿಗೆ ಕೆಲಸ ಇಲ್ಲ, ಓದ್ಲಿಲ್ಲದವ್ರಿಗೆ ಕೆಲಸ ಇರಲ್ಲ, ಹೌದಾ?
ವಿಪರೀತ ಓದ್ಕೊಂತ ಓದ್ಕೊಂತ ಅವ್ರ ಕೆಲಸ ಎಲ್ಲಿಂದ ಕೊಡ್ತಾರೆ ಸರ್ಕಾರ? ಸರ್ಕಾರ ಇದ್ದಷ್ಟು ತುಂಬ್ತೈತಿ ಕೆಲಸ. ಹೌದಾ? ಇಲ್ಲ ಇಲ್ಲಿ ತುಂಬ್ತಾರೆ. ಸುಮ್ಮನೆ ನಾನು ಓದೋದು, ನೀನು ಓದೋದು, ಓದೋದು ಅವಶ್ಯಕತೆ ಇದೆಯಾ? ಇಲ್ಲ, ಐತೆ ಅವಶ್ಯಕತೆ. ಸದುಪಯೋಗ ಪಡಿಸ್ಕೊಳಲ್ಲ, ಉಪಯೋಗ ಪಡಿಸ್ಕೊಳಲ್ಲ, ವೇಸ್ಟ್ ಮಾಡ್ಕೊಂತಾರೆ. ಅದರಿಂದ ನಮ್ಮ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ಬೇಕು ಅಂದ್ರೆ, ಅತಿ ಹೆಚ್ಚು ಓದ್ಬೇಕು, ಅದನ್ನ ಯಾವ್ದ್ರ ಅತಿ ಹೆಚ್ಚು ಓದಕ್ ಹೋಗ್ಬಾರ್ದು. ಎಷ್ಟು ಓದ್ಬೇಕು ಅಷ್ಟು ಓದಿ ಏನಾರ ಒಂದು ಉದ್ಯೋಗ ಮಾಡ್ಬೇಕು. ಅತಿ ಹೆಚ್ಚು ಓದೋದ್ರಾಗ ಏನು ಉಪಯೋಗ ಇಲ್ಲ. ಪ್ರಪಂಚ ಧ್ಯಾನ ಪಡ್ಕೋಬೇಕು ಅಷ್ಟು. ಅಷ್ಟು ಬಿಟ್ರೆ ಏನಲ್ಲಿ ನೋಡ್ರಿ, ಓದಿ ಅಷ್ಟೇ ಅಷ್ಟೇ. ಅತಿ ಹೆಚ್ಚು ಓದ್ಬೇಕೋ ಬೇಡೋ? ಓದ್ಬೇಕು, ಓದ್ಬೇಕು. ಆದ್ರೆ ಅತಿ ಹೆಚ್ಚು ಯಾರು ಓದಿರ್ತಾರಲ್ಲ ಅವ್ರು ನಿರುದ್ಯೋಗಿ ಆಗಿದ್ರೆ, ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದಾರೆ. ಅದೇ ರಾಜಕೀಯ ಅವ್ರ ಶಿಕ್ಷಣಕ್ಕೂ, ಅವ್ರು ಓದಿರೋ ಶಿಕ್ಷಣಕ್ಕೆ ಸರಿಯಾದ ಹುದ್ದೆನು ಸಿಕ್ತಿಲ್ಲ, ಸರಿಯಾದ ಇದು ಇದು ಮಹಾದ ಇದನ್ನು ಕೊಡ್ತಿಲ್ಲ ಅವರಿಗೆ. ಅವರಿಗೆ ಗೌರ್ಮೆಂಟಿಂದ ಚೆನ್ನಾಗಿರೋ ಸೌಲಭ್ಯ ಸಿಗ್ಬೇಕು, ಚೆನ್ನಾಗಿರೋ ಕೆಲಸ ಕೆಲಸಗಳು ಉದ್ಯೋಗ ಆಯ್ತಲ್ಲ ಮಾಡ್ಕೊಡ್ಬೇಕಂತ ಆಯ್ತಲ್ಲ, ಗೌರ್ಮೆಂಟಿಗೆ ಹೇಳೋಕೆ ಇಷ್ಟಪಡ್ತೀವಿ. ಓಕೆ, ಅದೆಲ್ಲ ಇಷ್ಟ ಹೇಳಕ್ಕೆ. ಹಾಗೆ ರಾಜಕಾರಣಿಗಳಿಗೆ ಅಥವಾ ಬೇರೆ ಯಾರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀವಿ? ರಾಜಕಾರಣಿಗಳಿಗೆ ಏನಂದ್ರೆ, ರಾಜಕಾರಣಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ಬೇಕಂತ ಹೇಳೋಕೆ ಇಷ್ಟಪಡ್ತೀವಿ. ಶಿಕ್ಷಣ ಬಗ್ಗೆ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ಎಲ್ಲ ಓದ್ಬೇಕು ಅಂತೀವಿ. ಓದಿದವ್ರಿಗೆ ಕೆಲವ್ರಿಗೆ ಕೆಲಸ ಇಲ್ಲ. ಅದೇ ಅತಿ ಹೆಚ್ಚು ಯಾರು ಶಿಕ್ಷಣ ಪಡೆದಿರ್ತಾರಲ್ಲ ಅವ್ರಿಗೆ ಕೆಲಸ ಸಿಗ್ತಿಲ್ಲ, ಸಿಗ್ತಾ ಇಲ್ಲ. ನಿರುದ್ಯೋಗಿಗಳಾಗಿದ್ರೆ ಕೆಲಸಗಳಿಲ್ಲ, ಎಲ್ಲರಿಗು ತೊಂದರೆ ಆಗ್ತಾ ಇದೆ. ಕಂಪ್ನಿಗಳಿಲ್ಲ ಇಲ್ಲಿ ಕೆಲಸ ಮಾಡಕ್ಕೆ, ಫ್ಯಾಕ್ಟ್ರಿಗಳಿಲ್ಲ, ತುಂಬಾ ಕಷ್ಟ ಆಗ್ತಾ ಇತ್ತು ಇಲ್ಲೆಲ್ಲ. ಹಿಂಗೆ ಎಲ್ಲ ತೊಂದರೆಗೆ ಹಂಗೆ. ಅದ್ರ ಬಗ್ಗೆ ಕಿವಿ ಮಾತು ಏನು ಹೇಳಕ್ ಕೊಡ್ತೀರಾ ಅತಿ ಹೆಚ್ಚು ಓದ್ದವ್ರಿಗೆ? ಒಂದ್ ಸ್ವಲ್ಪ ಫ್ಯಾಕ್ಟ್ರಿಗಳು ಮಾಡ್ಬೇಕು ಜಾಸ್ತಿ. ಕಾಲೇಜು, ಪ್ರೈವೇಟ್ ಕಾಲೇಜು ಇವೆ, ದುಡ್ಡು ಕಟ್ಟಲಾರ್ದೇನೆ ಮನೆಗೆ ಊಟ ಇಲ್ಲದ್ರೂ ಪರವಾಗಿಲ್ಲ, ಕ್ಲಾಸಿಗೆ ಕಟ್ತೀವಿ. ಬಟ್ ಓದ್ತಾರೆ, ಅವ್ರಿಗೆ ಇದು ಆಗ್ತಾ ಇಲ್ಲ. ಇಂಪ್ರೂವ್ ಫ್ಯಾಕ್ಟ್ರಿಗಳು, ಕ್ಲಾಸ್, ಅವ್ರಿಗೆ ಏನಾರು ಒಂದು ಇಂಜಿನಿಯರಿಂಗ್ ಕಂಪ್ನಿಗಳು ಅವು ನಮ್ಮ ದಾವಣಗೆರೆಯಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಲ್ವಾ? ಒಂದೇ ಕಡೆ ಇರಬಾರ್ದು, ಎಲ್ಲ ಕಡೆ ಇರಬೇಕು, ಎಲ್ಲ ಕಡೆ ಇರಬೇಕು. ಎಲ್ಲ ಒಂದು ತಾಲೂಕನ್ನೋದ್ರಲ್ಲಿ ಎಲ್ಲ ಜಗಳೂರು ಯಾವ ಸಿಟಿ ಇದೆ ಅಲ್ಲೆಲ್ಲ ಕಡೆನೂ ಮಾಡಬೇಕು. ಹಳ್ಳಿಯವ್ರಿಗೂ ಹತ್ರ ಇರೋರಿಗೆಲ್ಲರಿಗೂ ಸ್ಪೆಷಾಲಿಟಿ ಸಿಗಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ಕಾರ. ಸರ್, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಶಿಕ್ಷಣ ಯಾರು ಪಡೆದಿರ್ತಾರಲ್ಲ ಅವರು ನಿರುದ್ಯೋಗಿ ಆಗಿದ್ದಾರೆ, ಮತ್ತೆ ಅತಿ ಕಮ್ಮಿ ಕೆಲಸ ಇದು ಇದು ಶಿಕ್ಷಣ ಪಡೆದಿರ್ತಾರಲ್ಲ ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಅದರಿಂದ ನಮ್ಮ ದೇಶದ ಶಿಕ್ಷಣದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಏನ್ ಹೇಳ್ತೀರಿ? ಇರೋದ್ ಮೇನ್ ಶಿಕ್ಷಣ ಅಲ್ಲ, ಶಿಕ್ಷಣದ ಬಗ್ಗೆ ಏನ್ ಹೇಳ್ತೀರ? ನಮ್ಮ ದೇಶದ ಶಿಕ್ಷಣ ಅತಿ ಉತ್ತಮ ಆಯ್ತಲ್ಲ, ಇಲ್ಲೆಲ್ಲ ಉತ್ತಮ ಆಗಿತ್ತ? ಆದ್ರೆ ಅತಿ ಹೆಚ್ಚು ಯಾರು ಶಿಕ್ಷಣ ಪಡೆದಿರ್ತಾರಲ್ಲ ಅವರಿಗೆ ನಿರುದ್ಯೋಗಿ ಆಗಿದ್ದಾರೆ. ಆಗಿದಾರೆ ಅಂದ್ರೆ ಅವರು ದುಡ್ಡು ಇರಲ್ಲ ಕೆಲ್ಸಕ್ಕೆ, ಕೊಟ್ಟು ಹೋಗಕ್ಕೆ ದುಡ್ಡು, ಅವ್ರ ಕೆಲ್ಸ ದುಡ್ಡು ಇದ್ರೆ ಕೆಲ್ಸಕ್ಕೆ ಸೇರ್ತಾರೆ. ಹೌದಾ? ಈಗಿರೋದು ವಾತಾವರಣ ಹೆಂಗಿದೆ, ಇನ್ಫ್ಲುಯೆನ್ಸ್ ಇದ್ರೆ ಅವ್ರವ್ರು ಪಡೆದು ಅವ್ರು ಹೋಗ್ತಾರೆ. ಇನ್ಫ್ಲುಯೆನ್ಸ್ ಇರ್ಬೇಕು. ಹಾ, ಇರ್ಲೇಬೇಕು. ಮತ್ತೆ ಇರ್ಲಿದ್ರೆ ಏನ್ ಮಾಡಕ್ ಹೋಗ್ತಾರೆ ಅವ್ರು? ಈಗ ನಮ್ಮಂತವ್ರಿಗೆ ನೋಡಿ, ಈಗ ಡ್ರೈವ್ ಕೆಲಸ ಹೋಗ್ತಾರೆ, ಇಲ್ಲಾದ್ರೆ ಯಾವ್ದಾರು ಒಂದು ಮಾಡ್ಲೇಬೇಕಲ್ಲ, ಮನೆ ನಡೆಸ್ಬೇಕಂದ್ರೆ. ಹಾ, ಅಂತವ್ರಿಗೆ ಏನ್ ಮಾಡ್ಬೇಕಾಗ್ತದ ಲಾಸ್ಟಿಗೆ? ಕೆಲವ್ರು ಕೂಲಿನೂ ಮಾಡ್ತಾ ಇದಾರೆ. ಓದಿದಿರ್ತಾರೆ, ಬಹಳ ಜನ ಓದಿ ಮನೆಗೆ ಇದಾರೆ, ಇಲ್ಲ ಅಂತಲ್ಲ, ಓದಿದ್ವಿ ಅಂತ ಅದು ಬರಲ್ಲ ಮೇನ್. ಈಗ ಹೊಟ್ಟಿಪಾಡಿಗೆ ನೋಡ್ಲೇಬೇಕ, ಮಧ್ಯಾಹ್ನ ನಡೆಸ ಮೊನ್ನೆ ಮನೆಗೆ ಇರ್ತಾರೆ, ಕೆಲವ್ರು ತಂದೆ ಇರಲ್ಲ, ಕೆಲವರು ಅವ್ರ ತಾಯಿ ತಂದೆ ಅವ್ರಿಗೂ ಕೆಲಸ ಮಾಡಕ್ ಇದು ಉದ್ಯೋಗ ಇರಲ್ಲ, ಅಂತವ್ರಿಗೆ ಇವ್ರ ಮಕ್ಕಳೇ ನಡೆಸ್ಬೇಕಲ್ಲ. ಥ್ಯಾಂಕ್ ಯು ಸರ್.